ಈ ಸಾಲಿನಲ್ಲಿ ಸಾಕಷ್ಟು ಗಣ್ಯರಿಗೆ ಪದ್ಮ ಪ್ರಶಸ್ತಿಗಳು ಬಂದಿದೆ ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರಿಗೆ ಪದ್ಮಭೂಷಣ ಕೂಡ ಪರಿಘೋಷಣೆ ಆಗಿದೆ ಸ್ವತಃ ಎಸ್ ಎಂ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ ಇದ್ದಾರೆ ಸರ್ ನಮಸ್ತೆ ಸರ್ ಫಸ್ಟ್ ಆಫ್ ಆಲ್ ಸರ್ ಧನ್ಯವಾದಗಳು ಸರ್ ಏನ ಏನಿಸ್ತಾ ಇದೆ ಸರ್ ಈ ಸಂದರ್ಭ ತಮ್ಗೆ ಖುಷಿ ಖುಷಿ ಬಹಳ ಸಂತೋಷ ಆಗ್ತಾ ಇದೆ ಇದು ನಾನು ವಿಶ್ರಾಂತ ಜೀವನವನ್ನು ಪ್ರಾರಂಭ ಮಾಡ್ತಾ ಇರುವ ಘಟ್ಟದಲ್ಲಿ ಈ ಪ್ರಶಸ್ತಿ ಬಂದಿರತಕ್ಕಂಥದ್ದು ನನಗೆ ಬಯಸದೆ ಬಂದ ಭಾಗ್ಯ ಹಾಗೆ ಅಂಥೇಳಿ ನಾನು ಭಾವಿಸ್ತೇನೆ ಮತ್ತು ಈ ಪ್ರಶಸ್ತಿಯನ್ನು ಕಳೆದ ಆರು ದಶಕಗಳಲ್ಲಿ ನನ್ನನ್ನು ಆಶೀರ್ವದಿಸಿರ್ತಕ್ಕಂಥ ಏಳು ಕೋಟಿ ಕನ್ನಡಿಗರಿಗೆ ನಾನು ಇದನ್ನು ಬಹಳ ನಮ್ರತೆಯಿಂದ ಅರ್ಪ ಅರ್ಪ ಅರ್ಪಿಸ್ತಾ ಇದ್ದೇನೆ ಸರ್ ಸಹಜವಾಗಿ ರಾಜಕಾರಣದಲ್ಲಿ ಆ್ಯಕ್ಟಿವ್ ಆಗಿರುವವ್ರನ್ನ ಎಲ್ಲೂ ಗುರುತಿಸಲ್ಲ ನಿವೃತ್ತಿಯ ನಂತರ ಈ ರೀತಿ ಪುರಸ್ಕಾರಗಳು ಬರುವಂಥದ್ದು ತಾವು ಕೆಲವೇ ದಿನಗಳ ಹಿಂದೆ ಹೇಳಿದ್ರಿ ನಾನು ಆ್ಯಕ್ಟಿವ್ ಪಾಲಿಟಿಕ್ಸಿಂದ ದೂರ ಹೋಗುವ ತೀರ್ಮಾನದಲ್ಲಿ ಇದ್ದೀನಿ ಅಂತ ಹೌದು ಬಹುಶಃ ಇಂಥ ಪ್ರಶಸ್ತಿಗಳು ನಿವೃತ್ತಿ ಆದಮೇಲೆ ಕೊಡಬೇಕು ಹಾಗೆ ಅಂಥೇಳಿ ನಿಯಮ ಇದೆ ಅಂತ ಕಾಣುತ್ತೇನು ಆದರೆ ಪ್ರಧಾನಮಂತ್ರಿಯವರು ಮತ್ತು ಗೃಹ ಸಚಿವರು ಇವರಿಬ್ಬರಿಗೂ ನಾನು ಋಣಿಯಾಗಿದ್ದೇನೆ ಮತ್ತು ನನ್ನ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೇನೆ ಯಾಕೆಂತ ನನ್ನನ್ನು ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿದ್ದೇನೆ ಸುದೀರ್ಘ ರಾಜಕೀಯ ಅನುಭವವನ್ನು ಹೊಂದಿರುವ ಹಿರಿಯ ನಾಯಕರಾಗಿ ಈ ರೀತಿ ಪ್ರಶಸ್ತಿಗಳ ಆಯ್ಕೆಯ ಮಾನದಂಡ ಹಿಂದೆ ಹೇಗಿತ್ತು ಮತ್ತು ಇವತ್ತು ಎಷ್ಟು ಮಟ್ಟಿಗೆ ಬದಲಾಗಿದೆ ಅಂತ ತಾವು ವಿಶ್ಲೇಷಣೆ ಮಾಡಕ್ಕೆ ಬಯಸ್ತೀರಿ ಪ್ರತಿಯೊಂದು ಕಾಲಘಟ್ಟದಲ್ಲಿಯೂ ಕೂಡ ಮಾನದಂಡಗಳು ನಿಶ್ಚಿತ ಆಗ್ತವೆ ಸೊ ಇವತ್ತಿನ ಕಾಲಘಟ್ಟದಲ್ಲಿ ಈ ಒಂದು ನಿರ್ಣಯ ಆಗಿದೆ ರಾಜಕೀಯ ವಿಶ್ರಾಂತಿಯನ್ನು ತಾವು ಘೋಷಿಸಿದ ನಂತರದಲ್ಲಿ ಇದು ಬರೆದ ಬರ್ತಿರುವಂಥದ್ದು ಈ ಸಂದರ್ಭದಲ್ಲೂ ಕೂಡ ತಮ್ಮನ್ನೇನಾದರೂ ಬಯಸಿದರೆ ಅಂದರೆ ತಮ್ಮ ಪಕ್ಷ ಬಯಸಿದರೆ ಏನಾದರೂ ತಾವು ನಾನು ರಾಜಕೀಯದಿಂದ ನಿವೃತ್ತಿಯಾಗಿದ್ದೇನೆ ಇಲ್ಲೂ ಕೂಡ ಇಲ್ಲ ನಾನು ಯಾವ ಆಸೆ ಆಕಾಂಕ್ಷಿಗಳು ಇಲ್ಲ ಅವುಗಳಲ್ಲೂ ಕೂಡ ನನ್ನ ಜೊತೆಯಲ್ಲಿ ನಿವೃತ್ತಿಯಾಗಿವೆ ಆಸೆ ಆಕಾಂಕ್ಷೆಗಳು ನಿವೃತ್ತಿಯಾಗಿವೆ ಇದು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಸ್ ಎಂ ಕೃಷ್ಣ ಅವರು ಹೇಳ್ತಾ ಇರುವಂತಹ ಮಾತು ಅಂದ್ರೆ ರಾಜಕೀಯ ನಿವೃತ್ತಿಯ ನಂತರ ಬಂದಿದೆ ಅನ್ನೋದು ಒಂದು ಕಡೆ ಆದರೆ ನಂತರ ನನ್ನ ಎಲ್ಲ ಆಕಾಂಕ್ಷೆಗಳು ಕೂಡ ರಾಜಕೀಯದ ನಿವೃತ್ತಿಯ ಜೊತೆಗೆ ಎಲ್ಲವೂ ಕೂಡ ನಿವೃತ್ತವಾಗಿದೆ ಅನ್ನೋದು ಜೊತೆಗೆ ಇದು ಅವರಿಗೆ ಬಂದಿರುವಂತಹ ಪದ್ಮಭೂಷಣ ನಿಜಕ್ಕೂ ರಾಜ್ಯಕ್ಕೂ ಕೂಡ ಹೆಮ್ಮೆ ತರುವಂತಹ ವಿಚಾರ ಕೂಡ ಕ್ಯಾಮರಾ ಪರ್ಸನ್ ರಾಜು ಜೊತೆ ಸುಖೇಶ್ ಪಬ್ಲಿಕ್ ಟಿವಿ ಬೆಂಗಳೂರು